version of paying any tax. So what is tax? Tax ತೆರಿಗೆ ಕಟ್ಟಲ್ಲ ಟ್ಯಾಕ್ಸ್ ಇದರಿಗೆ ಎಷ್ಟು ದುಡ್ಡು ಸಿಗುತ್ತೋ ಅವ್ರಿಗೆ ತೆರಿಗೆಯಲ್ಲಿ ಅಷ್ಟು ಶಕ್ತಿ ಅಂತ ಶಕ್ತಿಹೀನ ಆಗ್ಬೇಕು ಅಂತಂದ್ರೆ ಅವ್ರು ನಮ್ಮ ಹತ್ರ ಬರಬೇಕು ಅಂದ್ರೆ ಅವ್ರ ಶಕ್ತಿಯಿಂದ ನಾವು ಕೊಡ್ತಾ ಇರೋ ಶಕ್ತಿಯಿಂದ ನಾವು ನಿರ್ಧರಿಸಬೇಕು. ಎಕ್ಸ್ಟ್ರಾಪೊರೇಟ್ ಮಾಡಿದಾಗ ನನ್ಗೆ ಅನಿಸ್ತು ಏನೋ ಆಕ್ಚುಲಿ ಇಂಡಿಯನ್ ಎಕಾನಮಿ ಈಸ್ ಮೈಕ್ರೋ ಫೈನಾನ್ಸ್ ಎಕಾನಮಿ ಅಂತ ಹೇಳ್ತಾರೆ. ಈವನ್ ಗ್ರೇಟ್ ಎಕಾನಮೀಸ್ ಇನ್ ದ ವರ್ಲ್ಡ್ ಎಲ್ಲರೂ ಹೇಳ್ತಿರೋದು ಇಂಡಿಯಾ ರಿಸೆಷನಲ್ಲೂ ಸ್ಟ್ರಾಂಗ್ ಆಗಿ ಏನಕ್ಕೆ ನಿಂತಿತ್ತು ಅಂದರೆ ಅದರಲ್ಲಿರೋದು ಮೈಕ್ರೋ ಫೈನಾನ್ಸ್ ಎಕಾನಮಿ ಅಂತ. ಬಟ್ ಮೈಕ್ರೋ ಫೈನಾನ್ಸ್ ಎಕಾನಮಿ ಇಟ್ ಈಸ್ ನಾಟ್ ದ ವೈಟ್ ಎಕಾನಮಿ, ಇಟ್ ಇಸ್ ದ ಬ್ಲ್ಯಾಕ್ ಎಕಾನಮಿ. ಅದು ಆ ಬ್ಲ್ಯಾಕ್ ಎಕಾನಮಿ ಈಸ್ ಸಸ್ಟೈನಿಂಗ್ ಇಂಡಿಯಾ. ಎಲ್ಲ ವೈಟ್ ಆಗಿದ್ದಿದ್ರೆ ಅವರ್ ಮನಿ ವುಡ್ ಹ್ಯಾವ್ ಬೀನ್ ಲೂಟೆಡ್ ಬೈ ಇಂಟರ್ನ್ಯಾಷನಲ್ ಬ್ಯಾಂಕ್ ಬೈ ನಾವು. ಅದನ್ನೇ ಇವಾಗ ಮಾಡ್ತಾ ಇರೋದು. ಇವಾಗ ಇದ್ರ ಬೆಳಿಗ್ಗೆ ಎಸ್ ಬಿ ಎಂ ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಎಸ್ ಬಿ ಐ ಜೊತೆ ಮರ್ಜರ್ ಮಾಡಬೇಡಿ ಅಂತ. ಏನಕ್ಕೆ ಅಂದರೆ ಅವ್ರು ಹೇಳೋದು ಎಸ್ ಬಿ ಐ ಜೊತೆ ಮರ್ಜರ್ ಮಾಡಿದ್ರೆ ಎಸ್ ಬಿ ಎಂ ಅಟಾನಮಿ ಹೊರಟೋಗುತ್ತೆ. ಎಸ್ ಬಿ ಐ ಕ್ಯಾನ್ ಡಿಕ್ಟೇಟ್ ಎನಿ ರೂಲ್ಸ್, ಯಾರಿಗೆ ಬೇಕಾದ್ರೂ ಲೋನ್ ಕೊಡು ಅನ್ಬೋದು. ಅವರು ಕುತ್ಕೊಂಡು ಇಲ್ಲಿ ಕುತ್ಕೊಂಡು ಅದಾನಿಗೆ ಲೋನ್ ಕೊಡು ಅಂದರೆ ಎಸ್ ಬಿ ಎಂ ಇಲ್ಲಿ ಮೈಸೂರು ಏನೋ ಅವರ ಕೃಷ್ಣರಾಜ ಒಡೆಯರ್ ಶುರು ಮಾಡಿದ್ದು ಮೈಸೂರು ವಿಶ್ವೇಶ್ವರಯ್ಯ ಶುರು ಮಾಡಿದ್ದು ಒಂದು ಬ್ಯಾಂಕು ಅದಾನಿ ಸೇವಕನಾಗುತ್ತೆ. ಸೊ ಇದು ಬೇಕಾ ನಮಗೆ? ಅದನ್ನು ನಾವು ಇವಾಗ ಅವ್ರ ಪಾಪ ಪ್ರೊಟೆಸ್ಟ್ ಮಾಡ್ತಾರೆ ಬರೀ ಎಂಪ್ಲಾಯಿ ಅಂತ. ಏನು ಎಂಪ್ಲಾಯಿ ಬೆನಿಫಿಟ್ ಏನೋ ಸಿಗುತ್ತೆ ಅನ್ನೋ ಥರ ಪ್ರೊಟೆಸ್ಟ್ ಮಾಡ್ತಾರೆ. ಅವ್ರಿಗೋಗಿ ನಾವು ಸಪೋರ್ಟ್ ಮಾಡ್ತೀವಿ. You are talking about the problems. You, I want the solutions. That is, the solution is we have to be good to each other first. Humanity maintained. You have to be human to each other. ನಮಗೆ ನಾವು ಸಪೋರ್ಟ್ ಮಾಡ್ಕೋಬೇಕು. ಒಳ್ಳೆಯವ್ರು ನಮ್ಮಲ್ಲಿ ಒಳ್ಳೆತನ ಏನಿದೆಯೋ ಅದನ್ನು ಮಾಡ್ತಿದ್ದಾರೆ, ಬೇರೆಯವ್ರು ಇನ್ನೊಬ್ಬರು ಸಪೋರ್ಟ್ ಮಾಡಬೇಕು. ಅವರಲ್ಲಿ ಒಳ್ಳೆತನ ಏನಿದೆಯೋ ಅದನ್ನು ಎತ್ತಿ ಹಿಡಿಬೇಕು, ಅದನ್ನು ಸಪೋರ್ಟ್ ಮಾಡಬೇಕು. ಸೊ ನಮ್ಮ ಸೋಷಿಯಲ್ ನೆಟ್ವರ್ಕಲ್ಲಿ ನಾವು ಸೋಷಿಯಲ್ ಸೆಕ್ಯೂರಿಟಿ ಇಂಪ್ರೂವ್ ಮಾಡಿಕೊಂಡ್ರೆ ವಿ ಡೋಂಟ್ ಹ್ಯಾವ್ ಟು ಡಿಪೆಂಡ್ ಆನ್ ಎನಿ ಏನೋ ಪೊಲಿಟಿಷಿಯನ್ ಫಾರ್ ಎನಿ ಆಫ್ ದ ರಿಸೋರ್ಸಸ್. ರೋಡ್ ಬೇಕಾ ಆಯಿತು, ನಾವೇ ಒಂಚೂರು ಏನೋ ಕ್ಲೀನಾಗಿ ಸಮ ಮಾಡ್ಕೊಂಡು ಮುಂದುವರ್ಕೋಣ. ನಮ್ಗೆ ಊಟ ಬೇಕಾ? ಇವಾಗ ಪೊಲಿಟಿಷಿಯನ್ ಊಟ ಕೊಡಬೇಕು ಅಂತಂದರೆ ಅವ್ನು ಕೊಡ್ತಾನೆ ಒಂದು ರೂಪಾಯಿ ಅಕ್ಕಿ. ಎಂಥ ಅಕ್ಕಿ ಕೊಡ್ತಾನೆ? ಫುಲ್ ಡಿ ಡಿ ಟಿ ಹಾಕಿರುತ್ತೆ, ಆಮೇಲೆ ಬೆಳೆದಿರೋದು ಯಾವುದೋ ಯೂರಿಯಾ ಸೂಪರ್ ಹಾಕಿ ಚೆನ್ನಾಗಿ ಒಂದು ಕೆ ಜಿ ಇಷ್ಟು ದಪ್ಪ ಬರುತ್ತೆ. ಅದ್ರಲ್ಲಿ ಒಂದು ಸತ್ವನೂ ಇರಲ್ಲ, ಬರೀ ಒಂದು ಸ್ಟಾರ್ಚ್ ಇರುತ್ತೆ. ಅದು ಬಿಟ್ಟರೆ ವಿಟಮಿನ್ಸ್ ಇರಲ್ಲ, ಮಿನರಲ್ಸ್ ಇರಲ್ಲ, ಪ್ರೋಟೀನ್ಸ್ ಇರಲ್ಲ. ಅಂತ ತಿಂದರೆ ನಾವು ನಮ್ಮ ಜೀವನದಲ್ಲಿ ಉತ್ಸಾಹ ಇರುತ್ತಾ? ನಮ್ಗೆ ಶಕ್ತಿ ಇರುತ್ತಾ? ಆರೋಗ್ಯ ಚೆನ್ನಾಗಿರುತ್ತಾ? ಇದನ್ನು ನಾವು ಯೋಚಿಸಲ್ಲ. ಆ ಡಿ ಡಿ ಟಿ ತಿಂದು ಕ್ಯಾನ್ಸರ್ ಬಂದಿರೋರು ಇದ್ದಾರೆ. ಸೊ ಆಮೇಲೆ ಆ ಕ್ಯಾನ್ಸರ್ ಗುಣ ಕೊಡು ಅಂತ ಅವ್ನಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡು ಏನೋ ಕಿದ್ವಾಯಲ್ಲಿ ಅಂತ ನಾವು ಅವನ್ನೇ ಕೇಳಬೇಕು. ಏನಕ್ಕೆ ಬೇಕು ಯಶಸ್ವಿನಿ? ಬಟ್ ಯಶಸ್ವಿನಿ ಸೊ ಈ ಥರ ಎಲ್ಲಿ ತನಕ ನಮ್ಮನ್ನು ನಾವು ಅವ್ರ ಅಡಿಯಾಳ ಮಾಡ್ಕೋತೀವೋ ಆವಾಗ ಸರ್ ಐ ಆಮ್ ನಾಟ್ ಗೆಟಿಂಗ್ ಯುವರ್ ಪಾಯಿಂಟ್. ಇವಾಗ ಎಕ್ಸಾಂಪಲ್ ರೋಡಕ್ಕೆ ತಗೊಳ್ಳೋಣ. ಯು ಮೀನ್ ಟು ಸೇ ವಿ ಆರ್ ಟು ಬಿ ಸೆಲ್ಫ್ ಸಸ್ಟೈನಿಂಗ್ ನಾಟ್ ಡಿಪೆಂಡಿಂಗ್ ಆನ್ ದ ಗೌರ್ಮೆಂಟ್? ಓಕೆ, ಅಲ್ಲ ದಟ್ಸ್ ವಾಟ್ ಯು ಮೀನ್ ಟು ಸೇ. ಇವಾಗ ರೋಡ್ ಹಾಕೋಬೇಕು ಸರ್, ರೋಡ್ ಹಾಕಬೇಕು ಅಂದರೆ ಅದಕ್ಕೆ ಅಗಿಯಾಗಿ ಜನ ಬೇಕು. ಹಾಂ, ತಾರ್ ಹಾಕಬೇಕು ಅಂದರೆ ಮೆಷಿನ್ ಬೇಕು, ತಾರ್ ಬೇಕು, ಸೋರ್ಸ್ ಮಾಡಬೇಕು. ದುಡ್ಡು ಯಾರು ಕೊಡ್ತಾರೆ? ನಾನು ಕೊಡ್ತೀನ, ನೀವು ಕೊಡ್ತೀರಾ? ಆಲ್ರೆಡಿ ವಿ ಆರ್ ಓವರ್ ಬರ್ಡನ್ ವಿತ್ ನಮ್ಮ ಎಕ್ಸ್ಪೆನ್ಸಸ್ ಆಲ್ರೆಡಿ. ರೋಡ್ ಹಾಕಬೇಕು ಅಂದರೆ ಎಷ್ಟು ಲಕ್ಷ ಆಗುತ್ತೆ? ಒಂದು ಅರ್ಧ ಕಿಲೋಮೀಟರ್ ತಗೊಳ್ಳಿ ಸರ್, ಎಷ್ಟಾಗ್ಬೋದು? ನಿಮ್ಗೆ ಐಡಿಯಾ ಇರುತ್ತೆ. ಸೊ ಅಷ್ಟು ಹಾಕಬೇಕು ಅಂದರೆ ಜನ ಎಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅಗೈನ್ ವಿಲೇಜಸ್ಸಲ್ಲಿ ಟಾಪ್ ರೋಡ್ ಅಂತ ನೆಸಿಟಿ ಇಲ್ಲ. ಬಿಕಾಸ್ ಇಲ್ಲಿ ಹಾಕಿದೆ ಅಥವಾ ಪರ್ಕುಲೇಷನ್ ಕಡಿಮೆ ಆಗೋಗಿ ಎಲ್ಲ ಬೋರಿಗೆ ಹೋಗಿ ಕೊಚ್ಚೆಗಾಗುತ್ತೆ. ಅಲ್ಲಿ ಇವರು ಹೇಳಿದ ರೋಡ್ಗಳ ಥರ ಅಲ್ಲಿ ಜನನೇ ಮಾಡ್ಕೋಬೋದು. ಮೊನ್ನೆ ಒಂದು ಕೋನನ್ನು ಕುಪ್ಪಲು ಅಂತ ಮಳವಳ್ಳಿ ತಾಲೂಕಲ್ಲಿ ಹೋಗಿದ್ದೆ. ಎಷ್ಟು ಚೆನ್ನಾಗಿದೆ ಅಂದರೆ ರೋಡ್ಸ್ ಇದೆ, ಎಲ್ಲೂ ಟಾರ್ ಹಾಕಿಲ್ಲ. ಅಂದರೆ ಸ್ವಲ್ಪ ಡಿಸ್ಕಂಫರ್ಟ್ ಆದ್ರೂ ಸಹ ಫೈನ್. ಆ ಥರ ರೋಡ್ ಹಾಕೋಕ್ಕೆ ಯಾವ ಗೌರ್ಮೆಂಟ್ ಇಂಟರ್ವೆನ್ಷನ್ನು ಬೇಕಿಲ್ಲ, ಜನಗಳೇ ಹಾಕ್ಬಿಡ್ಬೋದು. ಬೆಸ್ಟ್ ವಾಟರ್ ಎಲ್ಲ ಪರ್ಕುಲೇಟ್ ಆಗಿ ಒಳಗೆ ವಾಟರ್ ಬಾಂಡ್ ಮೆಕಾನಿಸಮ್. ಹೈವೇ ಬೇಕಷ್ಟೇ. ಟಾರ್ ರೋಡ್ ಕೋಲ್ಡಾರು ರಬ್ಬರ್ ಕೋಲ್ಡ್ ಆದ್ಮೇಲೆ ರಬ್ ಆದಾಗ ಆ ಫೈನ್ ಪಾರ್ಟಿಕಲ್ಸ್ ಪ್ರೊಡ್ಯೂಸ್ ಆಗುತ್ತಲ್ಲ, ದಟ್ ಈಸ್ ದ ಮೇಜರ್ ಕಾಸ್ ಫಾರ್ ಅಪ್ಪರ್ ರೈಲ್ವೇ ಏನೋ ಕ್ಯಾನ್ಸರ್ಸ್. ಸೊ ಇದನ್ನ ಯೋಚಿಸಿದ್ರೆ ನೀವು ಹಂಗಿದ್ರೆ ನಿಮ್ಗೆ ಕೋಲ್ಡಾರ್ ರೋಡ್ ಬೇಕಾ? ಸಿಟಿನಲ್ಲಿ ನಮ್ಗೆ ವಿತೌಟ್ ರೋಡ್ ಓಡಾಡಕ್ ಆಗುತ್ತೆ. ಇವಾಗ ಹೇಳ್ತೀನಿ ಕೇಳಿ, ಈಗ ನಮ್ಮ ಮನೆ ಹತ್ರ ಒಂದು ಕಂಪ್ನಿಲಿ ಒಂದು ಕೆಲಸ ಸಿಗುತ್ತೆ, ಅದ್ರಲ್ಲಿ ಒಂದು 3,000 ಸಿಗುತ್ತೆ. ಅದೇ ಒಂದು ಈ 25 ಕಿಲೋಮೀಟರ್ ದೂರದಲ್ಲಿ ಏನೋ ಐ ಟಿ ಹಬ್ಬಲ್ಲಿ ನಮ್ಗೆ 75,000 ಸಂಬಳ ಸಿಗುತ್ತೆ, ನಾವು ಅಲ್ಲಿ ಹೋಗ್ಬೇಕು ಅಂತ. ಅಂದ್ರೆ ನಾವು ಯಾರು ಯೋಚಿಸ್ತಾ ಇಲ್ಲ ನಮ್ಮ ಕಾರ್ಬನ್ ಫುಟ್ ಪ್ರಿಂಟ್ ಎಷ್ಟಿದೆ ಅಂತ.
ಏನೋ ಅಲ್ಲಿ ತನಕ ಟ್ರಾವೆಲ್ ಮಾಡಬೇಕು ಹೋಗಿ ಬರಬೇಕು ಅಂದರೆ ಹಾಗೆ ಎಷ್ಟು ಡೀಸೆಲ್ ವೇಸ್ಟ್ ಆಗಬೇಕು, ಎಷ್ಟು ಅದರಿಂದ ನಮ್ಮ ಸಮಯ ಎಷ್ಟು ವೇಸ್ಟ್ ಆಗುತ್ತೆ ನಮ್ಮ. ಬಟ್ ಅದೇ ಇಲ್ಲಿರೋ 30,000 ಸಂಬಂಧದಲ್ಲಿ ನಾವು ಇನ್ನೂ ಜಾಸ್ತಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಇರ್ಬೋದು. ಆ್ಯಕ್ಚುಲಿ ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವು ಅಲ್ಲಿ ಆ ಬರೀ 50,000 ಮಕ್ಕಳನ್ನ 3 ಕಿಲೋಮೀಟರ್ ರೇಡಿಯಸ್ ಇಲ್ಲದ್ರೂ ಸ್ಕೂಲಿಗೆ ಸೇರಿಸಿದ್ರೆ ಚೆನ್ನಾಗಿ ಓದ್ತಾರೆ. ಅಲ್ಲೆಲ್ಲ ದತ್ತಗುಡಗಿ 5 ಕಿಲೋಮೀಟರ್ ದೂರದಲ್ಲಿ ಸ್ಕೂಲ್ಗೆ ಹೋದಾಗ ನನ್ನ ಪರ್ಫಾರ್ಮೆನ್ಸ್ ಕಡಿಮೆ ಇತ್ತು. ಅದೇ 1 ಕಿಲೋಮೀಟರ್ ದೂರ ಗಂಟೆ ಕಾಲೇಜ್ ಹೋದಾಗ ನನ್ನ ಪರ್ಫಾರ್ಮೆನ್ಸ್ ಜಾಸ್ತಿ ಆಗಿಲ್ಲ.